ಸ್ಟೂಡೆಂಟ್ಸ್, ಈ ರಾಯಲ್ಟಿ ಥಿಯರಿ ಅರ್ಥ ಮಾಡ್ಕೊಂಡ್ವಿ. ಕ್ಲಾಸ್ ಅಲ್ಲಿ ಒಂದು ಕ್ವಶನ್ ಮಾಡೋಣ. ಈ ಕ್ವಶನ್ ಇಟ್ ಕ್ಯಾರೀಸ್ ಫಾರ್ ಅಟ್ಲೀಸ್ಟ್ 5 ಮಾರ್ಕ್ಸ್. ಓಕೆನಾ? ಕ್ವಶನ್ ಓದ್ಬಿಡ್ತೀನಿ. ಪ್ರಿಪೇರ್ ಅನ್ ಅನಾಲಿಟಿಕಲ್ ಟೇಬಲ್ ಆಫ್ ರಾಯಲ್ಟಿ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಮಿನಿಮಮ್ ರೆಂಟ್ 10,000 ಪರ್ ಆನಮ್. ರಾಯಲ್ಟೀಸ್ ರುಪೀಸ್ 1 ಪರ್ ಟನ್ ಆಫ್ ಓರ್ ರೇಸ್. ಶಾರ್ಟ್ ವರ್ಕಿಂಗ್ಸ್ ಆರ್ ರೆಕವರಬಲ್ ಡ್ಯೂರಿಂಗ್ ದ ಫಸ್ಟ್ 3 ಇಯರ್ಸ್ ಆಫ್ ದ ಲೀಸ್ ಓನ್ಲಿ. ದ ಔಟ್ಪುಟ್ ಫಾರ್ ದ ಫಸ್ಟ್ 4 ಇಯರ್ಸ್ ವಾಸ್ 1990 2,000 tons, 1991 5,000 tons, 1992 15,000 tons, 1993 20,000 ಅಂತ. ಈಗ ನಾವು ಥಿಯರಿನಲ್ಲಿ ಏನ್ ಅರ್ಥ ಮಾಡ್ಕೊಂಡಿದ್ವಿ ಅದೇ ತರನೇ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಕೂಡ ಹಾಗೆ ಅರ್ಥ ಮಾಡ್ಕೋಣ. ಅವನು ಕೇಳಿರೋದು ಏನು ಅಂದ್ರೆ, ಪ್ರಿಪೇರ್ ಏನಂತ ಕೇಳಿದಾನೆ, ಅನಾಲಿಟಿಕಲ್ ಟೇಬಲ್ ಆಫ್ ರಾಯಲ್ಟಿ. ಸೊ ಅನಾಲಿಟಿಕಲ್ ಟೇಬಲ್ ಆಫ್ ರಾಯಲ್ಟಿ ಕರೆಕ್ಟಾ? ಇದನ್ನೇ ಅಲ್ವಾ ಕೇಳಿರೋದು. ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ಇಯರ್ ಕಾಲಮ್ ತಗೋಣ. ಅವನು 1990 91 92 93 ಫೋರ್ ಇಯರ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಕರೆಕ್ಟಾ? ನೆಕ್ಸ್ಟ್ ಎಷ್ಟು ಯಾವ್ಯಾವ ಇಯರ್ ಎಷ್ಟೆಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ಹೇಳಿದ್ರೆ ಇದು ಟನ್ಸ್ ಅಲ್ಲಿ ಇದೆ, ಕರೆಕ್ಟಾ? ಫಸ್ಟ್ ಇಯರ್ 2,000 tons ಪ್ರೊಡ್ಯೂಸ್ ಮಾಡಿದ್ದಾರೆ, ಸೆಕೆಂಡ್ ಇಯರ್ 5,000 tons, ಥರ್ಡ್ ಇಯರ್ 15,000 tons, ಫೋರ್ತ್ ಇಯರ್ 20,000 tons ಅನ್ನ ಏನ್ ಮಾಡಿದೀವಿ, ಪ್ರೊಡ್ಯೂಸ್ ಮಾಡಿದ್ದೀವಿ. ಪ್ರೊಡ್ಯೂಸ್ ಮಾಡಿದ್ರೆ ನಾವು ರಾಯಲ್ಟಿ ಎಷ್ಟು ರೂಪಾಯಿ ಕೊಡ್ಬೇಕಂತ, ಒಂದು ಟನ್. ಓಕೆನಾ? ಒಂದು ಟನ್ ಗೆ, ಒಂದು ಟನ್ ಗೆ ಲೆಸ್ಸಿ ಎಷ್ಟು ರೂಪಾಯಿಗಾದ್ರೂ ಮಾರ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಲೆಸ್ಸಿ ಲೆಸ್ಸಾರ್ ಗೆ ಅವನು ಎಷ್ಟು ಪ್ರೊಡ್ಯೂಸ್ ಮಾಡಿದನಲ್ವಾ, ಅದರ ಮೇಲೆ ಒಂದು ಟನ್ ಗೆ 1 ರೂಪಾಯಿ ಕೊಡಬೇಕಂತೆ. ಹಾಗಾದ್ರೆ 2,000 ಟನ್ ಗೆ 1 ರೂಪಾಯಿ ಪ್ರಕಾರ ಅಂದ್ರೆ ಎಷ್ಟಾಗುತ್ತೆ, 2,000 ರುಪೀಸ್ ಕೊಡಬೇಕಾಗುತ್ತೆ. 5,000 × 1 ಎಷ್ಟು ಕೊಡಬೇಕಾಗುತ್ತೆ, 5,000. 15 ಗೆ 15,000, 20,000 tons ಗೆ 20,000 rupees ಅನ್ನ ಕೊಡಬೇಕಾಗುತ್ತೆ, ಕರೆಕ್ಟಾ? ಇದು ಇಷ್ಟಿಷ್ಟು ರಾಯಲ್ಟಿ ಕೊಡಬೇಕು. ಪ್ರೊಡ್ಯೂಸ್ ಮಾಡಿದಾನೆ ಲೆಸ್ಸಿಗೆ ಲೆಸ್ಸಾರು ಪ್ರತಿ ವರ್ಷ ಇಷ್ಟಿಷ್ಟು ಕೊಡಬೇಕಾಗುತ್ತೆ 1990 ಇಂದ 93 ವರ್ಗ. ಆದ್ರೆ ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮಿನಿಮಮ್ ರೆಂಟ್ ಪ್ರತಿ ವರ್ಷ ನಾವು 10,000 ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ವಿ, ಕರೆಕ್ಟಾ? 10,000 ಹೌದಾ ಸರ್? ನಾವು ಮೈನಿಂಗ್ ಮಾಡಿದಾಗ, ಭೂಮಿ ಅಗದಾಗ, ಪ್ರೊಡಕ್ಷನ್ ಆಗ್ಲಿ ಆಗದೆ ಹೋಗ್ಲಿ, ನಿಮ್ ಮಿನಿಮಮ್ ಎಷ್ಟು ಕೊಡ್ತೀವಿ ಅಂತ ಹೇಳಿದೀವಿ, 10,000 ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರು? ಲೆಸ್ಸಾರು ಲೆಸ್ಸಿಗೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ನಾವೇನೋ 10,000 ಎವ್ರಿ ಇಯರ್ ಕೊಡ್ತೀವಿ, ಆದ್ರೆ ರಾಯಲ್ಟಿ ಕೊಡ್ಬೇಕಾಗಿರೋದು ಎಷ್ಟು, 2,000 5,000 15,000 20,000 ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ನಾವು ಕೊಡಬೇಕಾಗಿರೋದು ಆಕ್ಚುಯಲ್ ಆಗಿ ಪ್ರೊಡಕ್ಷನ್ ಬೇಸಿಸ್ ಮೇಲೆ ಕೊಡಬೇಕಾಗಿರೋದು ಎಷ್ಟು, ಬರೀ 2,000. ಆದ್ರೆ ಲೆಸ್ಸಿಗೆ ಓನರ್ ಗೆ ಎಷ್ಟು ಕೊಟ್ಟಿದೀವಿ, 10,000 ಕೊಟ್ಟಿದೀವಿ. ಅದರಿಂದ ನಮ್ಗೆ ಎಷ್ಟು ಲಾಸ್ ಆಗಿದೆ, ಎಷ್ಟು ಲಾಸ್ ಆಗಿದೆ, 8,000. ಅದನ್ನೇ ನಾವೇನಂತ ಕರಿತೀವಿ, ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಶಾರ್ಟ್ ವರ್ಕಿಂಗ್ಸ್. ಶಾರ್ಟ್ ವರ್ಕಿಂಗ್ಸ್ ಹೆಂಗ್ ಬರುತ್ತೆ ಅಂದ್ರೆ, ಮಿನಿಮಮ್ ರೆಂಟ್ ಏನಾದ್ರೂ ಓಕೆನಾ ರಾಯಲ್ಟಿಗಿಂತಲೂ ಜಾಸ್ತಿ ಇದ್ರೆ ಬರುತ್ತೆ. ಅರ್ಥ ಆಗ್ತಿದ್ಯಾ? ವೆನ್ ಮಿನಿಮಮ್ ರೆಂಟ್ ಈಸ್ ಮೋರ್ ದ್ಯಾನ್ ದ ರಾಯಲ್ಟಿ, ವಿ ಗೆಟ್ ಎ ಶಾರ್ಟ್ ವರ್ಕಿಂಗ್ಸ್. 2 marks ಕ್ವಶನ್ ಕೇಳ್ತಾನೆ, ಏನಂತ, ವಾಟ್ ಈಸ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕೇಳ್ತಾನೆ. ಮಿನಿಮಮ್ ರೆಂಟ್, ವೆನ್ ಮಿನಿಮಮ್ ರೆಂಟ್ ಈಸ್ ಮೋರ್ ದ್ಯಾನ್ ರಾಯಲ್ಟಿ ಈಸ್ ಕಾಲ್ಡ್ ಆಸ್ ಶಾರ್ಟ್ ವರ್ಕಿಂಗ್. ಅಷ್ಟೇ, 2 marks ಗಿನ್ನ ಎಷ್ಟು ಕೊಡ್ತಾರೆ ಅಷ್ಟೇ ಬರೀಬೇಕು, 1 sentence. ಓಕೆನಾ? ಈಗ ಮಿನಿಮಮ್ ರೆಂಟ್ 10,000 ಇದೆ, ರಾಯಲ್ಟಿ 2,000 ಇದೆ, ಹಾಗಾದ್ರೆ ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ 8,000 ಆಯ್ತು. ಇಲ್ಲಿ ರಾಯಲ್ಟಿ ಬರೀ 5,000 ಇದೆ, ಆದ್ರೆ ನಾವು ಲೆಸ್ಸಿಗೆ ಎಷ್ಟು ಕೊಟ್ಟಿರ್ತೀವಿ, 10,000 ಕೊಟ್ಟಿರ್ತೀವಿ. ಇಲ್ಲಿ ಎಷ್ಟು ಲಾಸ್ ಆಯ್ತು, 5,000 ಲಾಸ್ ಆಯ್ತು. ಇಲ್ಲಿ ಏನು ಇಲ್ಲ, ಓಕೆನಾ? ಇಲ್ಲೇನು ಇಲ್ಲ, ಯಾಕೆಂದ್ರೆ ರಾಯಲ್ಟಿನೇ ಜಾಸ್ತಿ ಇದೆ ಮಿನಿಮಮ್ ರೆಂಟ್ಗೆ. ಶಾರ್ಟ್ ವರ್ಕಿಂಗ್ಸ್ ಸೆಕೆಂಡ್ ಥರ್ಡ್ ಇಯರ್ ಫೋರ್ತ್ ಇಯರ್ ಏನು ಬರಲಿಲ್ಲ. ಈಗ ನೆಕ್ಸ್ಟ್ ಕಾಲಮ್ ಯಾವ್ದು ಹಾಕೊಳ್ತೀನಿ ಅಂದ್ರೆ, ಎಕ್ಸೆಸ್ ಕಾಲಮ್ ಹಾಕೊಳ್ತೀನಿ. ಏನಿದು ಎಕ್ಸೆಸ್ ಕಾಲಮ್? ಅಲ್ಲಲ್ಲ, ಎಕ್ಸೆಸ್ ಹಾಕೋಣ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದು ಫಸ್ಟ್ ಟರ್ಮ್ ಅಲ್ವಾ, ನಿಧಾನಕ್ಕೆ ನಿಮ್ಗೆ ಹೇಳ್ಕೊಡಿ.
ಈಗ ಫಸ್ಟ್ ಇಯರ್ ಅಲ್ಲಿ ಎಕ್ಸಸ್ ಇಲ್ಲ, ಸೆಕೆಂಡ್ ಇಯರ್ ಅಲ್ಲಿ ಎಕ್ಸಸ್ ಇಲ್ಲ, ಯಾಕೆಂದ್ರೆ ಶಾರ್ಟೇಜ್ ಬಂದಿದೆ, ಅದನ್ನೇ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳಿದೀವಿ. ಆದ್ರೆ ಥರ್ಡ್ ಇಯರ್ ಅಲ್ಲಿ ನಮಗೆ 5,000 rupees ಎಕ್ಸಸ್ ಬಂದಿದೆ, ಕರೆಕ್ಟಾ? ಫೋರ್ತ್ ಇಯರ್ ಅಲ್ಲಿ 10,000 ಎಕ್ಸಸ್ ಬಂದಿದೆ, ಕರೆಕ್ಟಾ? ಎಷ್ಟು ಬಂದಿದೆ? 10,000 ಬಂದಿದೆ. ನಾನು ಆವಾಗ್ಲೇ ಹೇಳಿದ್ದೆ ಅಗ್ರಿಮೆಂಟ್ ಅಲ್ಲಿ ಲೆಸ್ಸಿಗೆ ಲೆಸ್ಸರ್ ಒಂದೇ ಒಂದು ರಿಕ್ವೆಸ್ಟ್ ಮಾಡಿರ್ತಾನೆ, ಏನಂತ, ನನಗೆ ಆಗಿರ್ತಕ್ಕಂತ ಲಾಸ್ ಅನ್ನ ಏನಾದ್ರೂ ಮಾಡಿ ರಿಕವರಿ ಮಾಡ್ಕೊಳ್ಳಕ್ಕೆ ಟೈಮ್ ಕೊಡು ಅಂತ ಕೇಳಿರ್ತಾನೆ, ಹೌದಾ? ಆ ಟೈಮ್ ಕೊಟ್ಟಿರ್ತಾನೆ. ಎಷ್ಟು ಟೈಮ್ ಕೊಟ್ಟಿರ್ತಾನೆ ಅಂತ ನೋಡಿ, ಮೂರನೇ ಪಾಯಿಂಟ್ ಓದಿದ್ರೆ ಗೊತ್ತಾಗುತ್ತೆ. ಶಾರ್ಟ್ ವರ್ಕಿಂಗ್ಸ್ ಆರ್ ರಿಕವರಬಲ್ ಡ್ಯೂರಿಂಗ್ ದ ಫಸ್ಟ್ 3 years ಆಫ್ ದ ಲೀಸ್ ಓನ್ಲಿ. ಅಂದ್ರೆ ಲೆಸ್ಸಿಗೆ ಯಾವ ಏನೇ ಲಾಸ್ ಆಗಿರ್ಲಿ, ಶಾರ್ಟ್ ವರ್ಕಿಂಗ್ಸ್ ಬಂದಿರಲಿ, ಆ ಶಾರ್ಟ್ ವರ್ಕಿಂಗ್ಸ್ ಅನ್ನ ಫಸ್ಟ್ 3 years ಅಲ್ಲಿ ಏನಾದ್ರೂ ಎಕ್ಸಸ್ ಬಂದಿದ್ರೆ ಆ ಎಕ್ಸಸ್ ಅಲ್ಲಿ ಮಾತ್ರ ಮೈನಸ್ ಮಾಡ್ಕೋ ಅಂತ ಹೇಳ್ತಾ ಇದ್ವಿ. ಅದು ಎಷ್ಟು ವರ್ಷ? ಮೊದಲು 3 years, ಫಸ್ಟ್ 3 years ಅಂದ್ರೆ 1990, 1991, 1992 ಅಷ್ಟೇ. 93 ಎಕ್ಸಸ್ ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಅದು ಫೋರ್ತ್ ಇಯರ್ ಬಂದ್ಬಿಡ್ತು. ಈಗ ನಮ್ಗೆ ಥರ್ಡ್ ಇಯರ್ ಅಲ್ಲಿ ಏನಾದ್ರೂ ಎಕ್ಸಸ್ ಇದೆಯಾ? ಎಸ್ ಇದೆ. ಎಷ್ಟಿದೆ? 5,000 ಇದೆ. ಹಾಗಾದ್ರೆ ಲೆಸ್ಸಿ 5,000 ನ ರಿಕವರಿ ಮಾಡ್ಕೋಬಹುದು, ಕರೆಕ್ಟಾ? ಆದ್ರೆ ಅವನ್ ಎಷ್ಟು ಟೋಟಲ್ ಲಾಸ್ ಆಗಿದೆ? 13,000 rupees ಲಾಸ್ ಆಗಿದೆ, ಕರೆಕ್ಟ್ ಇಲ್ವೋ? ಆದ್ರೆ ಎಕ್ಸಸ್ ಎಷ್ಟಿದೆ? 5,000 ಇದೆ. ಹಾಗಾದ್ರೆ ನಾವು ಶಾರ್ಟ್ ವರ್ಕಿಂಗ್ಸ್ ರಿಕವರಿ, ಎಸ್ WOR ಅಂದ್ರೆ ಏನು? ಶಾರ್ಟ್ ವರ್ಕಿಂಗ್ಸ್ ರಿಕವರಿನ ನಾವು ಎಷ್ಟು ಮಾಡ್ಕೊಳ್ಬಹುದು? ಬರೀ 5,000 ಮಾತ್ರ ಮಾಡ್ಕೊಳ್ಬಹುದು. ಸರ್, ಹಂಗಾದ್ರೆ ಇಲ್ಲಿ 10,005 ಸರ್, ಇದನ್ನು ರಿಕವರಿ ಮಾಡ್ಕೊಳ್ಬಹುದು. ಅವನ್ ಕೊಟ್ಟಿರೋದು ಎಷ್ಟು ಟೈಮು? ಲ್ಯಾಂಡ್ ಲಾರ್ಡ್ ಕೊಟ್ಟಿರೋದು ಎಷ್ಟು ಟೈಮು? 3 years. 3 ವರ್ಷದಲ್ಲಿ ಏನಾದ್ರೂ ಎಕ್ಸಸ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 3 ವರ್ಷದಲ್ಲಿ ಎಷ್ಟು ಬಂದಿದೆ? ಬರೀ 5,000 ರಿಕವರಿ. ಹಾಗಾದ್ರೆ 13,000 ಅಲ್ಲಿ ಬರೀ 5,000 ಮಾತ್ರ ರಿಕವರಿ ಮಾಡ್ಕೊ, ಇನ್ನು ಉಳಿದಿದ್ದ 8,000 ಏನ್ ಮಾಡ್ಬೇಕು? ಏನು ಮಾಡಕ್ಕಾಗಲ್ಲ. ಆವಾಗ ಲೆಸ್ಸಿ ಹೇಳ್ತಾನೆ, ಓನರ್ ಹೇಳ್ತಾನೆ ಯಾರಿಗೆ? ಲೆಸ್ಸಾರ್ಗೆ, ನೋಡಪ್ಪ ನಾನು 3 ವರ್ಷ ಟೈಮ್ ಕೊಟ್ಟಿದ್ದೆ, ಹೌದಾ? ನೀನು ರಿಕವರಿ ಮಾಡ್ಕೊಳಕ್ ಆಗಿಲ್ಲ, ಅದ್ರ ಲಾಸ್ಟ್ ಜವಾಬ್ದಾರಿ ನಂದಲ್ಲ. ಅದಕ್ಕೆ ಲೆಸ್ಸಿ ಏನ್ ಲೆಸ್ಸಾರ್ ಏನ್ ಮಾಡ್ತಾನೆ, ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಇದನ್ನೇ ಆಕ್ಚುಲಿ ಏನಂತ ಹೇಳ್ತೀವಿ? ಲಾಸ್, ಆಕ್ಚುಯಲ್ ಲಾಸ್ ಅಂತ ಹೇಳ್ತೀವಿ. ಎಷ್ಟು ಲಾಸ್ ಆಗಿದೆ ಆಕ್ಚುಯಲ್ ಆಗಿ ಅವನ್ಗೆ? 8,000. ಹೆಂಗೆ? 13,000 ಅಲ್ಲಿ 5,000 ನ ರಿಕವರಿ ಮಾಡ್ಕೊಟ್ರೆ ಇನ್ 8,000 rupees ಏನಾಯ್ತು? ಅಬ್ಸಲ್ಯೂಟ್ ಲಾಸ್ ಆಗ್ಬಹುದು, ಕರೆಕ್ಟಾ? ಈಗ ಲ್ಯಾಂಡ್ ಲಾರ್ಡ್ಗೆ ಎಷ್ಟೆಷ್ಟು ಕೊಡ್ಬೇಕು? ಪೇ ಟು ಲ್ಯಾಂಡ್ ಲಾರ್ಡ್. ಎಲ್ಲೆಲ್ಲ ಅಂದ್ರೆ ಏನು? ಲ್ಯಾಂಡ್ ಲಾ ಅಂದ್ರೆ ಓನರ್. ಈ ಲಾಸ ಏನಕ್ಕೆ ಬಂತು ಅಂದ್ರೆ ನೋಡು, 13,000 rupees ಲೆಸ್ಸಿಗೆ ಲಾಸ್ ಆಗಿತ್ತು. ಲೆಸ್ಸರ್ ಏನ್ ಹೇಳಿದ್ದ? ಫಸ್ಟ್ 3 ವರ್ಷದಲ್ಲಿ ನನಗೇನಾದ್ರೂ ಎಕ್ಸೆಸ್ ಏನಾದ್ರೂ ಬಂದ್ರೆ, ಇಲ್ಲಿ ನೋಡು ಇಲ್ಲಿ ಎಕ್ಸೆಸ್ ಬಂದಿದೆ, 10,000 ಕೊಡಬೇಕಾಗಿತ್ತು, ಬಟ್ ರಾಯಲ್ಟಿ ಎಷ್ಟಿದೆ? 15,000. ನಾನು 15,000 ಕೊಡಬೇಕಾಗಿತ್ತು, ಆದ್ರೆ ನಾನು 10,000 ಕೊಡು, ಇನ್ನು 5,000 rupees ಏನಿದೆ ಅದನ್ನ ನಿನ್ಗೆ ಫಸ್ಟ್ 2 years ಅಲ್ಲಿ ಆಗಿರೋ ಲಾಸ್ ಅನ್ನ ರಿಕವರಿ ಮಾಡ್ಕೊ ಅಂತ ಹೇಳಿದ್ದಾನೆ. ಅರ್ಥ ಆಯ್ತಾ? ರಿಕವರಿ 5,000 ಮಾಡ್ಕೊಳಕಾಗಿತ್ತು, ಯಾಕೆಂದ್ರೆ ಇರೋದೇ ಎಕ್ಸೆಸ್ ಎಷ್ಟು? 5,000. ಹಾಗಾದ್ರೆ ಇನ್ 8,000 ಏನಾಯ್ತು? ರಿಕವರಿ ಮಾಡ್ಕೊಳಕ್ ಆಗಿಲ್ಲ. ಅದನ್ನ ಹೆಂಗ ಹಾಕ್ತಾ ಇದೀವಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕ್ತಾ ಇದೀವಿ. ಅರ್ಥ ಆಯ್ತಾ? ಈಗ ಲ್ಯಾಂಡ್ ಲಾರ್ಡ್ಗೆ ಪ್ರತಿ ವರ್ಷ ಎಷ್ಟೆಷ್ಟು ಕೊಟ್ಟಿದೀವಿ ನೋಡಿ, ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 10,000 ಕೊಟ್ಟಿರ್ತೀವಿ, ಕರೆಕ್ಟಾ? ಇಲ್ಲಾಂದ್ರೆ ಲ್ಯಾಂಡ್ ಲಾರ್ಡ್ ಬಿಡ್ತಾನ, ಬಾಯ್ ಮುಚ್ಕೊಂಡ್ ಕೊಡು ಅಂತ ಹೇಳ್ತಾನೆ. ಎರಡನೇ ವರ್ಷ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? 10,000 ಕೊಡ್ಬೇಕು. ಮೂರನೇ ವರ್ಷ ಯಾವ್ ಜಾಸ್ತಿ ಇದೆ? 15,000 ಇದೆ. ಆದ್ರೆ ರಿಕವರಿ ಮಾಡ್ಕೊಳಕ್ ಚಾನ್ಸ್ ಕೊಟ್ಟಿದ್ದು ತಾನೆ. ಹಾಗಾದ್ರೆ 15,000 ಅಲ್ಲಿ 5,000 ಲೆಸ್ಸರ್ ಏನ್ ಮಾಡ್ತಾನೆ? ಮೈನಸ್ ಮಾಡ್ಕೊಂಡು ಇನ್ನೆಷ್ಟು ಕೊಡ್ತಾನೆ? 10,000 ಕೊಡ್ತಾನೆ. ಓಕೆನಾ? ಫೋರ್ತ್ ಇಯರ್ ಅಲ್ಲಿ ರಾಯಲ್ಟಿ ಜಾಸ್ತಿ ಇದೆಯಾ? ಮಿನಿಮಮ್ ರೇಂಜ್ ಜಾಸ್ತಿ ಇದೆಯಾ? ಏನಾದ್ರೂ ರಿಕವರಿಗೆ ಏನಾದ್ರು ಆಪ್ಷನ್ ಇದೆಯಾ ಅಂತ ಏನು ಇಲ್ಲ. ಸೊ ಡೈರೆಕ್ಟ್ ಆಗಿ 20,000 rupees ಕೊಟ್ಬಿಡ್ತೀವಿ. ಓಕೆನಾ? ಈಗ ಫೋರ್ತ್ ಇಯರ್ಗೆ ಯಾವ್ದೇ ಕಂಡೀಷನ್ ಅಪ್ಲೈ ಆಗಲ್ಲ, ಯಾಕಂದ್ರೆ 3 ವರ್ಷದ ಒಳಗಡೆನೆ ಏನಾದ್ರು ಕಂಡೀಷನ್ಸ್ ಇರೋದು. ಮೂರನೇ ವರ್ಷ ಆದ್ಮೇಲಿಂದ ಲ್ಯಾಂಡ್ಲಾರ್ಡ್ಗೆ ಲೆಸ್ಸಿ ಯಾವ್ದು ಜಾಸ್ತಿ ಬಂದ್ರೆ ಅದನ್ನೇ ಕೊಡಬೇಕು. ಅರ್ಥ ಆಗ್ತಿದ್ಯಾ? ಅದೇ ಕಂಡೀಷನ್.
ಯಾಕೆಂದ್ರೆ ಮೂರ್ ವರ್ಷದವರೆಗೂ ಟೈಮ್ ಕೊಟ್ಟಿದ್ದ ಓನರ್ ಲ್ಯಾಂಡ್ ಲಾರ್ಡ್. ಹೌದಾ? ಮೂರ್ ವರ್ಷ ಆದ್ಮೇಲೆ ಆ ಕಂಡೀಷನ್ ಅಪ್ಲೈ ಆಗಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಇಷ್ಟು ಮಾಡಿದ್ರೆ 6 marks ಬರುತ್ತೆ ಅಥವಾ 5 marks ಬರುತ್ತೆ. ಕ್ಲಿಯರ್? ಬರ್ಕೊಳ್ಳಿ.